ಇದೇ ಡಿಸೆಂಬರ್ ಒಂದರಿಂದ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದು ಎಲ್ಲಾ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಎಲ್ಲಾ ನಿಯಮಗಳು ಅನ್ವಯವಾಗುತ್ತವೆ ಹೊಸದಾಗಿ ಈ ಆರು ನಿಯಮಗಳು ಜಾರಿಗೆ ಬರುತ್ತಿದ್ದು ಅಡುಗೆ ಮಾಡುವ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹಾಗೂ ಇನ್ನು ಪ್ರಮುಖವಾದಂತಹ ದೊಡ್ಡ ಬದಲಾವಣೆಗಳು ಇದೇ ಡಿಸೆಂಬರ್ ಒಂದರಿಂದ ಜಾರಿಗೆ ಬರ್ತಾ ಇವೆ ಬನ್ನಿ ಬದಲಾಗುತ್ತಿರುವ ಹೊಸ ಆರು ನಿಯಮಗಳು ಯಾವ್ಯಾವು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತಿಳಿದುಕೊಳ್ಳುವ ಮೊದಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಬದಲಾವಣೆಯ ಹೊಸ ನಿಯಮಗಳನ್ನು ತಿಳಿದು ಕೊನೆಯವರೆಗೂ ನೋಡಿ ಡಿಸೆಂಬರ್ 1ರಿಂದ ದೇಶದಾದ್ಯಂತ ಅನೇಕ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದು ಇವು ಅನೇಕರ ಜೀವನದ ಮೇಲೆ ಪರಿಣಾಮ ಬೀರಲಿವೆ ಸಿಲಿಂಡರ್ ದರ ಇಳಿಕೆ ಸಾಧ್ಯತೆ ಪ್ರತಿ ತಿಂಗಳ ಮೊದಲ ದಿನ ಅಡುಗೆ ಅನಿಲ ಸಿಲಿಂಡರ್ ದರ ಪರಿಷ್ಕರಣೆ ಮಾಡಲಿದ್ದು ಜಾಗತಿಕ ಮಾರುಕಟ್ಟೆಯ ಬೆಳವಣಿಗೆ ಆಧರಿಸಿ ಸಿಲಿಂಡರ್ ದರ ಏರಿಳಿತವಾಗುತ್ತದೆ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಇಳಿಕೆ ಮಾಡುವ ಮೂಲಕ ಜನರಿಗೆ ಕೊಂಚ ಹೊರೆ ಕಡಿಮೆ ಮಾಡಲಾಗಿದೆ ಡಿಸೆಂಬರ್ 1ರಿಂದ ಈಗಾಗಲೇ ಬಾರಿ ದುಬಾರಿಯಾಗಿರುವ ಅಡುಗೆ ಅನಿಲದ ಬೆಲೆ ಇಳಿಕೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಬೆಂಕಿ ಪೊಟ್ಟಣ 2 ರೂಪಾಯಿ ಆಗಲಿದೆ ಇನ್ನು ಬೆಂಕಿ ಪೊಟ್ಟಣದ ಬೆಲೆ ಡಿಸೆಂಬರ್ 1ರಿಂದ ಹೆಚ್ಚಾಗಲಿದೆ 14 ವರ್ಷಗಳ ನಂತರ ಬೆಂಕಿ ಪೊಟ್ಟಣ ಇದರ ದರ ಪರಿಷ್ಕರಣೆ ಮಾಡಲಾಗಿದ್ದು ಡಿಸೆಂಬರ್ 1ರಿಂದ ಒಂದು ಬೆಂಕಿ ಪೊಟ್ಟಣದ ದರ 1 ರೂಪಾಯಿಯಿಂದ 2 ರೂಪಾಯಿಗೆ ಏರಿಕೆಯಾಗಲಿದೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾದ ಕಾರಣ ಬೆಂಕಿ ಪೊಟ್ಟಣದ ದರ ಕೂಡ ಹೆಚ್ಚಾಗಲಿದೆ ಉಳಿತಾಯ ಬಡ್ಡಿ ಇಳಿಕೆ ಡಿಸೆಂಬರ್ 1ರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಬಡ್ಡಿ ದರ ಇಳಿಕೆಯಾಗಲಿದೆ ಪ್ರಸ್ತುತ ಶೇಕಡ 2.90 ಬಡ್ಡಿ ದರ ಇದ್ದು ಇದರ ಶೇಕಡ 2.80 ಇಳಿಕೆ ಮಾಡಲಾಗುವುದು ಕ್ರೆಡಿಟ್ ಕಾರ್ಡ್ ಶುಲ್ಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಡಿಸೆಂಬರ್ 1ರಿಂದ ಶುಲ್ಕ ವಿಧಿಸಲಾಗುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡ್ ಮೂಲಕ ವಸ್ತುಗಳನ್ನು ಖರೀದಿ ಮಾಡುವಾಗ ಪ್ರಸ್ತುತ ಇರುವ ಬಡ್ಡಿಯ ಜೊತೆಗೆ ಸಂಸ್ಕರಣೆ ಶುಲ್ಕವನ್ನು ಕೂಡ ಪಾವತಿಸಬೇಕಾಗಿದೆ ಇಎಂಐ ಯೋಜನೆಯ ಅಡಿ ಪ್ರತಿ ಖರೀದಿಗೆ 99 ರೂಪಾಯಿ ಹೆಚ್ಚುವರಿ ಶುಲ್ಕ ಪಾವತಿಸಲೇಬೇಕು ಪಿಎಫ್ ಖಾತೆಗೆ ಆಧಾರ್ ಲಿಂಕ್ ಇನ್ನು ಡಿಸೆಂಬರ್ 1ರಿಂದ ಜಾರಿಯಾಗಲಿರುವ ಹೊಸ ನಿಯಮದ ಅನ್ವಯ ನವೆಂಬರ್ 30ರ ಒಳಗಾಗಿ ಉದ್ಯೋಗಿಗಳು ತಮ್ಮ ಪಿಎಫ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಜೋಡಣೆ ಮಾಡಬೇಕಾಗಿದೆ ಇಲ್ಲದಿದ್ದರೆ ಡಿಸೆಂಬರ್ 1ರ ನಂತರ ಅವರ ಪಿಎಫ್ ಮೊತ್ತ ಖಾತೆಗೆ ಜಮಾ ಆಗುವುದಿಲ್ಲ ಎನ್ನಲಾಗಿದೆ ಗೃಹ ಸಾಲ ಡಿಸೆಂಬರ್ 1ರಿಂದ ಗೃಹ ಸಾಲ ಪಡೆಯುವ ಗ್ರಾಹಕರು ಹೆಚ್ಚಿನ ಬಡ್ಡಿ ಪಾವತಿಸಬೇಕಾಗಿದೆ ಬಡ್ಡಿ ಕಡಿತ ಸೇರಿ ಹಲವು ಗೃಹ ಸಾಲದ ಮೇಲೆ ಕೊಡುಗೆ ನೀಡಿದ್ದ ಬ್ಯಾಂಕ್ಗಳು ನವೆಂಬರ್ 30ರ ನಂತರ ಆಫರ್ ಅನ್ನು ಸಲ್ಲಿಸಲಿವೆ